ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. 1001 ಮಹಿಳೆಯರ ಉಡಿ ತುಂಬುವ ಕಾರ್ಯಕ್ರಮ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ಗೌರ ಗ್ರಾಮದ ಶ್ರೀ 2ನೇ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ 1001 ಮಹಿಳೆಯರ ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯರು, ನೈತಿಕತೆ, ಧರ್ಮ, ಜಾತಿ, ಆಚಾರ ವಿಚಾರ, ಪುರಾಣ ಎಂಬುದು ಮನುಕುಲಕ್ಕಾಗಿಯೇ ಮಾಡಲಾಗಿದೆಯೇ ಹೊರತು ಬೇರೆ ಯಾವ ಪ್ರಾಣಿ ಪಕ್ಷಿಗಳಿಗಾಗಿ ಅಲ್ಲ. ಹೀಗಾಗಿ 2ನೇ ಕೈಲಾಸ ಎಂದೇ ಬಿರುದು ಪಡೆದುಕೊಂಡಿದೆ. ಈ ಸಂದರ್ಭದಲ್ಲಿ ಬಂಕಲಗಾ ಗ್ರಾಮದ ಮುಸ್ಲಿಂ ಸಮಾಜದ ಫಕೀರ್ ಅವರಿಂದ ಮತ್ತು ತಾಲೂಕು ಪಂಚಾಯಿತಿ ಸದಸ್ಯರಾದ ರಾಜ್ಕುಮಾರ್ ಬಬಲಾದ್ ಅವರಿಂದ 2 ಲಕ್ಷ ರೂಪಾಯಿ ಮಠಕ್ಕೆ ಸಹಾಯಧನ ನೀಡಿದರು. ಸಮೇತ ಬರ್ಬೇಕು, ಬಂದು ಹೇಳ್ಬೇಕು ಏನ್ ಹೇಳುದು. ಅಲ್ಲಿ ಕೈ ಮಾಡಿ ನನಗೆ ಅರ್ಥ ಆಗ್ತದ. ತಮ್ಮ ಎಲ್ಲ ತಾಯಂದರಿಗೆ ಕೂಡ ಇದೇ ಗ್ರಾಮದ ಈ ಮಹಾ ಶಿವಪುರಾಣದ ತನ್ನಿಮಿತ್ತವಾಗಿ ಉಡಿ ತುಂಬುವ ಕಾರ್ಯಕ್ರಮ ಸಮಸ್ತ ಮುತ್ತೈದೆಯರಿಗೆ ಇದೇ ಜಾಗದೊಳಗೆ ತುಂಬಿಕೊಂಡು ಹೋಗಿದ್ರಿ. ಯಾಕಂದ್ರೆ ಮೂಗು ಮಾಡದವನು ಬಿಟ್ಟು ಮೂಗುತಿ ಮಾಡೋ ನಮ್ಮ ಮನೆ ಯಾವಾಗ ಊರ್ ನಿಮ್ ಮನೆಯಿಂದ ನಿಮ್ಮ ಊರ್ದಿಂದ ನಿಮ್ ಮನೆಯಿಂದ 3 ಕಿಲೋಮೀಟರ್ ಆಚೆಗಿರುವಂತ ಹೊಲದಿಂದ ಅವ್ ಮುಂದ್ ಹೊಂಟಿರ್ತವೆ, ನಿಮ್ ಹಿಂದಿನ ಹೊಂಟಿರ್ತೀರಿ. ಊರ್ ಸಮೀಪ ಬಂದ್ ಬಳಕ ಸಾಯಂಕಾಲ 6:30-7 ಗಂಟೆ ಆಗಿರ್ತದ. ನಿಮ್ ಚಾ ಕುಡಿದ ಚಟ ಆಗ್ಬಿಡ್ತದ. ನೀವೇನ್ ಮಾಡ್ತೀರಿ? ಎದ್ಕೊಳ್ಳೋದು ಬಿಡ್ತೀರಿ. ಹೋಗಿ ಹೊಟ್ಟೆಗೆ ಹೋಗಿ ಚಾ ಕುಡ್ಕೋತ್ ಕೂಡ್ತೀರಿ. ಮತ್ತ ನೀವ್ ಚಾ ಕುಡ್ಕೋತ್ ಕೂಡ್ತಿರ್ತೀರಿ, ಅವ್ ಎತ್ಕೊಳ್ ಮತ್ತ ಮನೆ ಹೋಗ್ಯಾವ ಎಂದೂ ಹೋಗಿಲ್ಲ. ನಿಮ್ ಮನೆಗೆ ಹೋಗಿ ಹೊರತಾಗಿ ಮತ್ತೊಬ್ರ ಮನೆಗೆ ಎಂದೂ ಹೋಗಿಲ್ಲ. ಅಷ್ಟೇ ಅಲ್ಲ, ನೀವ್ ಎಲ್ಲಿ ಕಟ್ತಿರ್ಲ ಅಲ್ಲೇ ಬಂದ್ ನಿಂದಿರ್ತ ಹೊರತಾಗಿ ಮತ್ತೆ ಎಲ್ಲಿ ಹೋಗ ಕೂತವನು ಎಲ್ಲಿ ಕುಂತಿಲ್ಲ. ಯಾಕಂದ್ರೆ ಅವ್ರು ಅವುಗಳ ಮನೆ ನೈತಿಕತೆ ಇದೆ, ಧರ್ಮ ಇದೆ, ಆಚಾರ ಇದೆ, ವಿಚಾರ ಇದೆ. ಅದು ಸಲುವಾಗಿ ಧರ್ಮ ಶಾಸ್ತ್ರ ಪುರಾಣ ಮನುಷ್ಯರಿಗೆ ಬರೋದ್ರ ಹೊರತಾಗಿ ಪಶು ಪಕ್ಷಿಗಳು ಬರಲಿಲ್ಲ. ಎಂತ ಭಾವನೆಗಳು ಇವತ್ತು ನ್ಯೂಸ್ ಅವಶ್ಯವಾಗತ್ತಂದ್ರೆ, ಒಮ್ಮೇನಾಗಿತ್ತು ತಂದ್ರೆ ಏಕನಾಥ್ ಮಹಾರಾಜರು ಕಾಶಿಗೆ ಹೋಗಿರ್ತಾರೆ. ಕಾಶಿ ಒಳಗೆ ಸ್ನಾನ ಮಾಡ್ತಾರೆ, ಗಂಗಾ ನದಿ ಒಳಗೆ ಕಾಶಿ ವಿಷ್ಣುನಾಥನ ದರ್ಶನ ತಗೋತಾರೆ. ಕಾಶಿಗೆ ಹೋದ್ರೆ ಒಂದು ಪದ್ಧತಿ ಐತಿ. ಏನು ಪದ್ಧತಿ ಇರುತ್ತಂದ್ರೆ, ಕಾಶಿಗೆ ಹೋದವರು ಸ್ನಾನ ಮಾಡಿ ಅಲ್ಲಿ ನೀರು ತೆಗೆದುಕೊಂಡು ರಾಮೇಶ್ವರ ಹಾಕ್ಬೇಕಂತ ಒಂದು ನಿಯಮ ಅದ. ಅವರು ಕೂಡ ಸ್ನಾನ ಮಾಡಿ ವಿಷ್ಣುನಾಥನ ದರ್ಶನ ತಗೊಂಡು ಗಂಗಾ ನದಿಯ ನೀರನ್ನು ತೆಗೆದುಕೊಂಡು ಕಮ್ಮಣ್ಣಲ್ಲಿ ಹಾಕೊಂಡು ಸುಮಾರು ಅಲ್ಲಿಂದ ಪಾದಯಾತ್ರೆ ಮುಖಾಂತರ, ಆಗಿನ ಕಾಲ ಗಾಡಿ ಇರಲಿಲ್ಲ, ಪಾದಯಾತ್ರೆ ಮುಖಾಂತರವಾಗಿ ಎಲ್ಲಿ ಹೊರಟರು? ರಾಮೇಶ್ವರ ಹೊರಟರು. ರಾಮೇಶ್ವರ ಹೊರಟರು. ರಾಮೇಶ್ವರ ಕೇವಲ ಅಲ್ಲಿಂದ 2000 ಕಾಶಿಯಿಂದ ರಾಮೇಶ್ವರ 2000 ಕಿಲೋಮೀಟರ್ ಮೇಲದ. ಸುಮಾರು ತಿಂಗಳಗಂಟ್ಲೆ ಪಾದಯಾತ್ರೆ ಮಾಡಿದ್ರು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸುರಕ್ಷೇತ್ರ ಗೌರಿಕೆ ಗ್ರಾಮದಲ್ಲಿ ಲಿಂಗ ಉದ್ಭವವಾಗಿ ಈ ವರ್ಷಕ್ಕೆ 3ನೇ ಒಂದು ಜಾತ್ರೆ ಮಹೋತ್ಸವ ಒಂದು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ನಾಳೆ 17ನೇ ತಾರೀಕಿಗೆ ಮುಂಜಾನೆ 4 ಗಂಟೆಗೆ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ರುದ್ರಾಭಿಷೇಕ ಮತ್ತು ಮಧ್ಯಾಹ್ನ 5 ಗಂಟೆಗೆ ಹೋಮ್ ಕಾರ್ಯಕ್ರಮ, ಸಂಜೆ 6 ಗಂಟೆಗೆ ನಮ್ಮ ಗ್ರಾಮದ ಎಲ್ಲ ಮುತ್ತೈದೆಯರಿಂದ ಸರದೀಪದ ಕಾರ್ಯಕ್ರಮ ಮತ್ತು 18 ರವಿವಾರ ಉಗಾದಿ ಹಬ್ಬ ದಿವಸ ಮುಂಜಾನೆ 4 ಗಂಟೆಗೆ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ರುದ್ರ ಔಷಕ ನಡೆಯುವುದು ಮತ್ತು 9 ಗಂಟೆಗೆ ಕುಂಭ ಕಳಸ ಮತ್ತು ವೈದ್ಯರಿಂದ ಪಲ್ಲಕ್ಕಿ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಜರುಗುವುದು. ಸಾಯಂಕಾಲ 6 ಗಂಟೆಗೆ ಶ್ರೀ ಹಿಪ್ಪರಗಿ ಶ್ರೀಗಳಿಂದ ಮತ್ತು ಹಳ್ಳಗಿ ಶ್ರೀಗಳಿಂದ ರಥೋತ್ಸವ ಕಾರ್ಯಕ್ರಮವು ಕೂಡ ಬಹಳ ಒಂದು ವಿಜೃಂಭಣೆಯಿಂದ ನಡೀತವೆ. ಈ ವರ್ಷಕ್ಕೆ 3.5 ಶ್ರೀ ಜಾತ್ರೆ 2ನೇ ಶ್ರೀಶೈಲ ಸ್ವಕ್ಷೇತ್ರ ನಮ್ಮ ಗ್ರಾಮವು ಕೂಡ ಆಗಿದೆ ಅನಿಸ್ತಾ ಇದೆ. ಅದಕ್ಕಾಗಿ ತಾವೆಲ್ಲ ಭಕ್ತಾದಿಗಳು ತಮ್ಮ ತನುಮನಧನದಿಂದ ಬಂದು ಶ್ರೀ ಗುರು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ತಮ್ಮ ಹಣಿಯನ್ನು ಹೊಡೆದು ತಾವು ಏನಾದರೂ ತಮ್ಮ ಮನಸ್ಸಿನಲ್ಲಿ ಬೇಡಿಕೊಂಡು ಹೋದರೆ 100ಕ್ಕೆ 100 ಸಕ್ಸಸ್ ಆಗುತ್ತದೆ ಅನ್ನುವಂತ ಮನೋಭಾವನೆ ನಮ್ಮಲ್ಲಿ ಇದೆ ಅಂತ ಹೇಳಿ. ನಿರಂತರ ವಾರ್ತೆಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ.